ಇಂಡಸ್ಟ್ರಿಯಲೈಟ್ಸ್ ಮಾತಾಡೋಣ ಸರ್. ನಮಸ್ಕಾರ. ಅಲ್ಲ, ಧಾರವಾಡ ಜಿಲ್ಲೆಯವರನ್ನ? ಹೌದು. ಓಕೆ ಸರ್, ಎಲೆಕ್ಷನ್ ನಡೀತಿದೆಯಲ್ಲ ಈಗ, ನಾವು ಫ್ರೀಡಮ್ ಟಿವಿ ಬೆಂಗಳೂರಿಂದ ಬಂದಿದ್ದೀವಿ. ನಾವು ಈಗ ಇಲ್ಲಿ ಬಂದಿರೋದ ಕಾರಣ 9ನೇ ಬ್ರಾಹ್ಮಣ ಸಮಾಜ ಅಂತ ಬಂದಿದ್ದೀವಿ ಇಲ್ಲಿ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲೆಕ್ಷನ್ ವೋಟಿಂಗ್ ಅವೇರ್ನೆಸ್ ಸಲುವಾಗಿ ಈ ಒಂದು 20-25 ಮಂದಿ ನಮ್ಮ ನಮ್ಮ ಸಮಾಜದ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಕೂಡಿ ನಾವು ಈಗ ಪ್ರೊಸೆಷನ್ ಮಾಡ್ತಾ ಇದ್ದೇವೆ. ಈಗ ಗಾಟ್ ಅ ಪರ್ಮಿಷನ್? ಯಾರು ನೀವು ಸಮಾಜದಾರ? ಯಾ ಸರ್ ನೇಮ್? ಓಹ್ ಓಕೆ. ಅಲ್ಲ, ಈಗ ಹೆಂಗಿದೆ ಸರ್ ಎಲೆಕ್ಷನ್? ಇದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಯಾರು ಗೆಲ್ಬೋದು ಸರ್? ಅದು ಹೇಳಲಿಕ್ಕೆ ಬರಲ್ಲ. ಇಟ್ ಇಸ್ ಇದೆ, ಓಕೆ. ನನಗನ್ನಿಸ್ತಾ ಇಲ್ಲ, ಇಲ್ಲ ಅದು ಅದು ಈಗ ನಾವು ಹೇಳಲಿಕ್ಕೆ ಬರೋ, ಯಾಕಂದ್ರೆ ನಾವು ಈಗ ನಾವು ಪ್ರೊಸೆಷನ್ ಮಾಡ್ತಾ ಇರೋದು ಕಂಪಲ್ಸರಿ ವೋಟ್ ಹಾಕ್ರಿ ಅಂತೇಳಿ ನಾವು ಅವೇರ್ನೆಸ್ ಹೋಗ್ತಾ ಇದ್ದೇವೆ. ಯಾಕಂತೇಳಿದ್ರೆ ಈಗ ನೋಡಿ, ಬೆಂಗಳೂರಲ್ಲಿ ಇಂಡಿವಿಜುವಲ್ ಬೆಂಗಳೂರಲ್ಲಿ ಈಗ ಏನು ದೇಶದ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರಲ್ಲ, ಈಗ ಅವರೇ ದೇಶದ ಬಗ್ಗೆ ಕ್ರಿಟಿಸೈಸ್ ಮಾಡೋರು ಟ್ಯಾಕ್ಸ್ ಪೇರ್ ಅವರೇ 50% ವೋಟಿಂಗ್ ಆಗೈತೆ ಇಲ್ಲಿ. ಎಜುಕೇಟೆಡ್ ಕ್ಲಾಸ್ ರಜಾ ಸಿಕ್ಕಳು ಓಡೋಗ್ಬಿಡ್ತಾರೆ. ಈಗ ಆ ಅವರ ಸಲುವಾಗಿ ನಮ್ಮ ಕಮ್ಯುನಿಟಿದು ಡಾಕ್ಟರ್ಸು ಇಂಜಿನಿಯರ್ಸು ಇವರೆಲ್ಲರೂ ಬಂದು ಈಗ ಒಂದು 20-25 ಜನರದ್ದು ಒಂದು ಅವೇರ್ನೆಸ್. ಸರ್, ನಿಮ್ಮ ಒಪಿನಿಯನ್ ಏನು ಸರ್ ಧಾರವಾಡದಲ್ಲಿ? ಸರ್, ಧಾರವಾಡದಲ್ಲಿ ಒಳ್ಳೆ ಎಲೆಕ್ಷನ್ ಆಗ್ಬೋದು. ನಮ್ಮ ಉದ್ದೇಶ ಏನಿದೆ ಅಂದರೆ, ಫಸ್ಟು ಎಲೆಕ್ಷನ್ ಪರ್ಸೆಂಟೇಜ್ ಬ್ಯಾಂಗ್ಳೂರಲ್ಲಿ 52% ಆಯಿತು. ಆ ಥರದಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಎಜುಕೇಟೆಡ್ ಕ್ಲಾಸ್ ಏನಿದೆ ಅವ್ರು ಹೊರಗೆ ಬರ್ತಾ ಇಲ್ಲ ಅಂತೇಳಿ ಒಂದು ಕಂಡು ಬರ್ತಾ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ದೈವಜ್ಞ ಬ್ರಾಹ್ಮಣ ಸಂಘದ ಎಜುಕೇಟೆಡ್ ಪೀಪಲ್ ಅಂದರೆ ಇಂಜಿನಿಯರ್ಸು ಡಾಕ್ಟರ್ಸು ಪ್ರೊಫೆಸರ್ಸು ಎಲ್ಲರೂ ಸೇರಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡ್ತಾ ಇದ್ವಿ. ಟು ವೋಟ್, ಕಮ್ ಆ್ಯಂಡ್ ವೋಟ್. ನಿಮ್ಮ ಇದು ದೊಡ್ಡ ಪ್ರಜಾಪ್ರಭುತ್ವದ ದೇಶದಕ್ಕೆ ಒಂದು ಪ್ರಪಂಚದಲ್ಲಿ ಒಂದು ಒಳ್ಳೆ ಡೆಮೋಕ್ರಸಿ ಕಂಟ್ರಿ ಆಗಿರೋದ್ರಿಂದ ನಮ್ಮ ಹಕ್ಕನ್ನು ನಾವು ಫಸ್ಟ್ ಮಾಡಿದರೆ ನಮ್ಮ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಡೆಮೋಕ್ರಸಿ. ಇನ್ನು 2 ದಿನ ಇದೆ, ಇಂಥ ಟೈಮಲ್ಲಿ ಮಾಡಿದ್ರೆ ವೆರಿ ಗುಡ್. ಇದು ಒಳ್ಳೆ ಮೂವಿ. ಆ ಉದ್ದೇಶಕ್ಕೆ ನಾವೆಲ್ಲರನ್ನ ಫಸ್ಟ್ ನಿಮ್ಮ ಹಕ್ಕನ್ನು ಬಿಡಬೇಡಿ, ನೀವು ಓಟನ್ನು ಮಾಡಿ. ಯಾವುದಕ್ಕೆ ಪರಿಸ್ಥಿತಿ ಇಂಡಿವಿಜುವಲ್ ಒಪಿನಿಯನ್ ಯಾರು ಮೋದಿ ಕಾಂಗ್ರೆಸ್? ಸರ್, ಮೋದಿ ಕಾಂಗ್ರೆಸ್ಗಿಂತ ಜಾಸ್ತಿ. ನಾವು ಹೇಳೋದು ಪ್ರತಿಯೊಬ್ಬರಿಗೆ ನಿಮ್ಮ ಆಗದಂಥ ಹಕ್ಕಿರುತ್ತೆ. ನೀವೊಂದು ಒಳ್ಳೆ ಅಭ್ಯರ್ಥಿಯನ್ನು ತೊಗೊಂಬಂದರೆ ದೇಶದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯ ಇಟ್ಟರೆ ಆಟೋಮೆಟಿಕ್ಲಿ ದೇಶ ಉದ್ಧಾರ ಆಗುತ್ತೆ. ಥ್ಯಾಂಕ್ ಯು ಸರ್. ಮೇಡಮ್, ಎಲೆಕ್ಷನ್ ಹೆಂಗೆ ಅನಿಸುತ್ತೆ ನಮಗೆ ಧಾರವಾಡ? ಎಲೆಕ್ಷನ್ ಒನ್ ಸೈಡ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇವಾಗ, BJP-ನೇ ಅಲ್ವಾ? BJP-ನೇ ನಮ್ದೆಲ್ಲ ಅದೇ ಅಲ್ವಾ ಓಟು? ನಮ್ದ ದೈವಜ್ಞ ಯಾವಾಗಲೂ ಕಮಲನೇ, ಯಾವತ್ತಿದ್ರೂ ಕಮಲನೇ. ನಾವು ಹೌದು, ದೈವಜ್ಞ ಆಶೀರ್ವಾದ ಮೋದಿಯವರಿಗೆ, ಮೋದಿಯವರ ಆಶೀರ್ವಾದ ನಮ್ಗೆ ಇರಲೇಬೇಕು. ಖಂಡಿತ ಇದೆ, ಯಾಕಂದ್ರೆ ಜೋಶಿಯವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಂದರೆ ಅವರು ಬರೋದಂತೂ ಖಚಿತಾನೇ ಇದೆ. ಮತ್ತೊಮ್ಮೆ ಜೋಶಿ ಅವರು ಮಿನಿಸ್ಟರ್ ಆಗ್ತಾರಾ? ಡೆಫಿನೆಟ್ಲಿ, ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ, ಗ್ಯಾರಂಟಿ. ಮಹಿಳೆಯರಿಗೆ ಏನು ಕೆಲಸಗಳಾಗಬೇಕು? ಯಾಕಂದ್ರೆ ಇವರು ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಮಹಿಳೆಯರೆಲ್ಲ ಅವ್ರಿಗೆ ವೋಟ್ ಹಾಕ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾವ ಗ್ಯಾರಂಟಿನೂ ನಾವು ತಗೊಳ್ಳೂ ಇಲ್ಲ, ತಗೊಳ್ಳೋದು ಇಲ್ಲ. ನಮ್ಮದೇ ಅಲ್ಲಿ ಹೋಗ್ತಾ ಇದೆ ಅಷ್ಟೇ. GST ಇದು, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ನಾವು ತುಂಬ್ತಾ ಇದ್ದೇವಲ್ಲ. ಹಿಂಗೆ ನಾವು ಯಾವತ್ತೂ ಇದು ತೊಗೊಂಡೇ ಇಲ್ಲ ಕಾಂಗ್ರೆಸ್ ಅವರು. ನಮಗೆ ದೇಶ ಮುಖ್ಯ, ನಮ್ಮದು ದೇಶ ಅಭಿವೃದ್ಧಿ ಆಗಬೇಕಲ್ಲ, ಅದೇ ಮುಖ್ಯ ನಮಗೆ. ಅದು 2,000 ರೂಪಾಯಿ ತೊಗೊಂಡು ಏನು ನಾವು ಏನು ಉದ್ಧಾರ ಆಗಲ್ಲ. ಅದು ನಮಗೇನಂದರೆ ದೇಶನೇ ಮುಖ್ಯ, ದೇಶನೇ ಮುಂದೆ ಬರಬೇಕು. ಅದು ಮೋದಿನೇ ಬರಬೇಕು, ಪ್ರಹ್ಲಾದ್ ಜೋಶಿಯವ್ರು ಬಂದೇ ಬರ್ತಾರೆ. ಅದೇ. ಥ್ಯಾಂಕ್ ಯು ಎಲ್ಲ.